ಯಾವಾಗ ಶಾಸಕರೆಲ್ಲ ಈ ರೀತಿ ದೂರ ಕೊಟ್ಟರು ಸಿದ್ದರಾಮಯ್ಯ ಬಣದವರೇ ಕೊಟ್ಟರು ಕೂಡಲೇ ಶಾಸಕಾಂಗ ಪಕ್ಷದ ಸಭೆ ಕರೆಯಬೇಕು ಅಂತ ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಬೇರೆ ದಾರಿ ಇಲ್ಲ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ನಾಡಿದ್ದು ಶಾಸಕಾಂಗ ಪಕ್ಷದ ಸಭೆ ಅದರ ಜೊತೆಗೆ ಅದಕ್ಕೂ ಮುನ್ನ ಸಚಿವ ಸಂಪುಟ ಸಭೆನೂ ಇದೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ ಭಾಗಿಯಾಗಿ ಬಗೆಹರಿಸಬೇಕಲ್ಲ ಇದನ್ನ ಈ ಸಮಸ್ಯೆ ಯಾಕೆಂದ್ರೆ ಸರ್ಕಾರ ರಚನೆಯಾಗಿ ಇನ್ನೂ 2 ತಿಂಗಳು ಅಷ್ಟೇ ಆಗಿರೋದು ಎರಡೇ ತಿಂಗಳಲ್ಲಿ ಶಾಸಕರು ಅಸಮಾಧಾನಗೊಳ್ತಾರೆ ಅಂದ್ರೆ ಸರಿಯಾಗಿ ನಡೆಯುತ್ತಿಲ್ಲ ಸುಸೂತ್ರವಾಗಿ ಎಲ್ಲವೂ ನಡೆಯುತ್ತಿಲ್ಲ ಅಂತ ಅರ್ಥ ಹಾಗಾಗಿ ಈಗ ಶಾಸಕಾಂಗ ಪಕ್ಷದ ಸಭೆ ಕರೆದು ಯಾರ್ಯಾರು ಹೀಗೆ ಮಾಡ್ತಾ ಇದ್ದಾರೆ ಅವರಿಗೊಂದು ತಿಳಿ ಹೇಳುವಂತಹ ಕೆಲಸವನ್ನ ಮಾಡಬೇಕು ವರ್ಗಾವಣೆ ಈಗ ಒಂದು ಉದಾಹರಣೆಗೆ ಪಿಡಿಒ ವರ್ಗಾವಣೆಯಿಂದ ಹಿಡಿದು ಕ್ಷೇತ್ರದ ಶಾಸಕರು ತಮಗೆ ಬೇಕಾದವರನ್ನ ವರ್ಗಾವಣೆ ಮಾಡಿಕೊಡಿ ಅಂತ ಮಾಡಿಸ್ಕೊತಾರೆ ಬೇರೆ ಬೇರೆ ಇಲಾಖೆಗೆ ಪತ್ರ ಬರೆದು ಈಗ ಆ ಪತ್ರಕ್ಕೂ ಬೆಲೆ ಇಲ್ಲದಂತಾಗಿದೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲೇ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲ್ಲ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅಧ್ಯಕ್ಷತೆ ಯಾವಾಗಲೂ ಕೂಡ ಶಾಸಕಾಂಗ ಪಕ್ಷದ ನಾಯಕರದ್ದೇ ಇರುತ್ತೆ ಅರ್ಥಾತ್ ಸಿದ್ದರಾಮಯ್ಯನವರದ್ದೇ ಇರುತ್ತೆ ಅವರ ಅಧ್ಯಕ್ಷತೆಯಲ್ಲೇ ನಡೆಯೋದು